ಇದು ಬಂದ್ಬಿಟ್ಟು ಹೆಚ್ ಟು ಸಿಂಬಲು, ಇದು ನಮ್ದು ಆರ್ ಆರ್ ಸಿಂಬಲು, ಎರಡಕ್ಕಿನ್ನೂ ಆಲ್ಮೋಸ್ಟ್ ಒಂದೇ. ಅದಕ್ಕೆ ನಾನು ಹೇಳಿದ್ದು ಇವೆರಡು ಗಡಿನೂ ಸ್ಪೆಷಲ್ ಅಂತ. ಟಿಫನ್ ಮುಗಿಸ್ಕೊಂಡು ಬಂದ್ಬಿಡ್ತಿರಪ್ಪ. ಸ್ವಲ್ಪ ಸಮಯದ ನಂತರ ಸೊ ಡಿ ವಿ ಅನ್ನರೇ ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಾಪಸ್ ಬಂದೋ. ಅಲ್ಲಿ ಅವರು ಇದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲೇ ಇರೋದಕ್ಕಿವರು ಬಂಕು ನೋಡಿ, ಇಲ್ಲೇ ಇದೆ. ಸೊ ಅದು ಐಡಲ್ಸಲ್ಲಿ ಮೋಸ್ಟ್ಲಿ ಹಯಾಬುಸ ಥರನೇ ಕೇಳಿಸ್ತಿದೆ ಅನಿಸುತ್ತೆ. ಆ ಲೋ ಕಂಪ್ರೆಷನ್ ರೇಷ್ಯೋ ಅಲ್ಲ, ಸೊ ಅದು ಸೌಂಡ್ ಜಾಸ್ತಿ ಹೊಡೆಯಲ್ಲ. ಇದು ಅವರೇ ಹೇಳ್ತಿದ್ರು, ಏನು ಗುರು ನಿನ್ನ ಗಾಡಿ ಅಷ್ಟೊಂದು ಸೌಂಡು ಅಂತ. ಯಾಕಂದರೆ ಇದು ಎಲ್ಲ ಟೈಮು ಹೈ ಕಂಪ್ರೆಷನ್, 13:1 ಹುಲಿ. ಸೊ ತುಂಬ ಕಿರ್ಚಾಡುತ್ತೆ, ಬಡ್ಕೊಳ್ಳೋದು ಜಾಸ್ತಿ. ಅದು ನೋಡಿ ಸ್ವಲ್ಪ ಸೈಲೆಂಟ್ ಆಗಿದೆ. ಪ್ಲಸ್ ಅದು ಬೇರೆ, ಅದು ಸ್ಲಿಪ್ ಆನ್ ಹಾಕಿರೋದು, ಫುಲ್ ಸಿಸ್ಟಮ್ ಹಾಕಿರೋ ಅದು ಐಡಲಲ್ಲಿ ಇಷ್ಟು ಇದ್ರ ಥರ ಕೇಳಿಸಲ್ಲ ಸೌಂಡ್. ಅದು ಅದಕ್ಕೆ ರಿವ್ ಮಾಡಬೇಕು. ಅದು ಸೂಪರ್ ಚಾರ್ಜರ್ ಓಪನ್ ಆಗದೆ ಒಂದು ಸರ್ಟನ್ ಆರ್ ಪಿ ಎಮ್ ಆದಮೇಲೆ ನೋಡೋಣ ಗಾಡಿ ಓಡ್ಸೋಕ್ಕೆ ಹೆಂಗೈತೋ ಏನೋ. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಗುರು. ನೋಡ್ರಪ್ಪ, ನಿಮ್ಮೆಲ್ಲ ಡಿ ವಿ ಎನ್ಸ್ ಆಶೀರ್ವಾದ. ಎಚ್ ಟು ಎಚ್ ಟು ಎಚ್ ಟು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೊಡೆದು ಹೊಡೆದಿನೇ ನನ್ನ ಚಾನಲ್ಗೆ ಎಚ್ ಟು ತರಿಸ್ಬಿಟ್ರಿ ನೀವುಗಳೇ. ನಿಮಗೆ ತುಂಬ ದೊಡ್ಡ ಥ್ಯಾಂಕ್ಸು. ಸೊ ಇದು ಎಚ್ ಟು ಬಂದು ನಿಮ್ಮ ಕೃಪೆನೆ ಅಂತ ನಾನು ಭಾವಿಸ್ತೀನಿ. ಸೊ ಹಿಂಗೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೊಡಿತಾನೆ ಇರ್ರಿ. ಆ ಗಾಡಿ ಈ ಗಾಡಿ, ಆ ಗಾಡಿ ಈ ಗಾಡಿ, ಲ್ಯಾಂಬರ್ಗಿನಿ ಯಾವುದೈತಪ್ಪ, ಬುಗಾಟಿ ಹೊಡಿತಾರೆ ಹೇಳ್ತೀನಿ ಅವನ ಅಜ್ಜಿ ಬರಲಿ, ಎಲ್ಲ ಬರೋದು ಬರಲಿ. ನಿಮ್ಮ ಕಮೆಂಟ್ಸಲ್ಲಿ ಒಂದು ಅದೃಷ್ಟ ಇದೆ ನನಗೆ. ನೀವೆಷ್ಟು ಕಮೆಂಟ್ಸ್ಗಳು ಹೊಡಿತೀರೋ ಅಷ್ಟು ಬೇಗ ನನಗೆ ಗಾಡಿಗಳು ಸಿಗುತ್ತೆ ಅನಿಸುತ್ತೆ. ಹಾಂ, ಇವ್ರು ಪೆಟ್ರೋಲ್ ಹಾಕ್ಸೋಕ್ಕೋದ್ರಲ್ಲ ಒಂದು ವಿಷಯ ನೆನಪಾಯಿತು. ಮೈಲೇಜೇ ಕೊಡಲ್ಲ ಅಂತ ಗುರು ಗಾಡಿ. ಅದು 6 ಹೇಳ್ಕೊಟ್ರೆ ಜಾಸ್ತಿ ಅಂತ. ಅದು ಆ ಸೂಪರ್ ಚಾರ್ಜರ್ ಓಪನ್ ಆದಮೇಲೆ ಕುಡ್ದು ಕುಡ್ದು ಬಿಸ್ಸಾಕ್ಬಿಡ್ತೇವೆ ಟ್ಯಾಂಕಲ್ಲಿ ಇರೋದಲ್ಲ, ಹಂಗೆ ಫ್ಲಶ್ ಔಟು. ನಮ್ಮ ಹುಲಿ ಮಂದಿ ಏನೇ ಮಾಡು ಒಂದು 10 ಕೊಡುತ್ತೆ. ಹಿಂಗೆ ಚಚ್ಚಾಡಿದ್ರು 10-12 ನೀಟಾಗಿ ಕೊಡ್ಸೋ, ಒಂದು 15 ಕೊಡುತ್ತೆ. ಅದು 6-7-10 ಸೀನೇ ಇಲ್ಲ ಅನ್ಸುತ್ತೆ ಅದು. ಅದಕ್ಕೆ ನೋಡಿ ಬೇಗ ಲೋ ಫ್ಯೂಲ್ ಆಗೋಯ್ತು. ನೋಡಿ ನಮ್ಮ ಹುಲಿ ಸೌಂಡು. ಓಹೋ, ಟ್ಯಾಂಕ್ ಏನು ಗುರು ಇಷ್ಟಪ್ಪ ಇದೆ. ಇದ್ರದ್ದು ಹೆವಿ ದೊಡ್ಡ ಸೈಜ್ ಟ್ಯಾಂಕ್ ಇದು. ಹ್ಯಾಂಡಲ್ ಬಾರ್ಸ್ ನನ್ನ ಗಾಡಿಗಿಂತ ಒಂಚೂರು ವೈಡ್ ಇದೆ. ಸೀಟಿಂಗ್ ಪಾಶ್ಚರ್ ಸೇಮೇ ಅನ್ಕೊಳ್ರಿ. ಇದು ಆ್ಯಕ್ಚುಲಿ ಇನ್ನೊಂಚೂರು ಕಮಿಟೆಡ್ ಇದ್ದಂಗೆ ಇದೆ, ಸ್ವಲ್ಪ ಬೊಗಿಸ್ತಾ ಇದೆ ಕೆಳಗಡೆಗೆ ಇನ್ನ. ಏನ್ ಗುರು ಪವರ್ ಇದು, ಸೂಪರ್ ಚಾರ್ಜರ್ ಸೌಂಡ್ ಕೇಳಿಸ್ಕೊಂತ ಇದ್ದೀರಾ ಅಂತ ಇದೆ. ಯಪ್ಪ ಹೆವಿ ಡಾರ್ಕ್ ಈ ಗುರು ಗಾಡಿ, ಇದು ಎಳೀತೈತೆ ಹಂಗೆ. ಸೊ ಇದ್ರೊಳನ್ನು ಕ್ವಿಕ್ ಶಿಫ್ಟರ್, ಆಟೋ ಬ್ಲಿಪರ್ ಎಲ್ಲ ಇದೆ, ಕ್ಲಚ್ ಮುಟ್ಟಂಗಿಲ್ಲ, ಸೂಪರ್. ಇದು 17 ಮಾಡಲು, ನಮ್ಮ ಹುಲಿ ಬಂದು 18 ಮಾಡಲು. ಅಯ್ಯಪ್ಪ ಏನು ಗುರು ಇದು, ಥ್ರಾಟಲ್ಲು ಹೆವಿ ಶಾರ್ಪ್ ಐತೆ, ನೋಡ್ಕೊಂಡು ಕೊಡ್ಬೇಕು ಥ್ರಾಟಲ್. ಇದ್ರಲ್ಲಿ ಭಯಂಕರ ನೋಡಿ ನುಗ್ತೈತೆ. ನೋಡ್ದ ಹುಲಿ ಥ್ರಾಟಲ್ ರೆಸ್ಪಾನ್ಸ್ ಹೆವಿ ಶಾರ್ಪ್ ಗುರು. ಇದು ಹಿಂಗೆ ಸುಮ್ಮನೆ ಕೊಟ್ರೆ ನೋಡಿ ಹೆಂಗೆ ಹೋಗ್ತೈತೆ. ಅಪ್ಪಿ ತಪ್ಪಿ ನೀನೇನೋ ಮಾತಾಡ್ಕೊಂಡು ಸುಮ್ಮನೆ ಹಿಂಗೆ ಕೊಟ್ರೆ ಎಳ್ದು ಬಿಸಾಕ್ಬಿಡ್ತೈತೆ ಗಾಡಿ. ಇದು ಓಡ್ಸೋಕ್ಕೇನು ನಮ್ಮ ಹುಲಿಗಿಂತ ಜಾಸ್ತಿ ಡಿಫ್ರೆನ್ಸ್ ಏನು ಗೊತ್ತಾಗ್ತಾ ಇಲ್ಲ, ತುಂಬ ಬಲ್ಕಿ ಅಂತನೂ ಅನ್ನಿಸ್ತಾ ಇಲ್ಲ. ಯೂಟರ್ ನೋಡಿ ಅಣ್ಣ, ಇಲ್ಲಿ ಹೋಗೋವಾಗ ಸ್ವಲ್ಪ ಸ್ಟ್ರೆಚ್ ಸಿಗತ್ತೆ. ಅಲ್ಲಿ ಅವರು ಹುಲಿ ತಾಕತ್ ಟೆಸ್ಟ್ ಮಾಡ್ತವ್ರೆ, ಸೂಪರ್. ಆದ್ರೆ ಬೇಡ ಗುರು, ಈ ರೋಡ್ ಕತ್ತೆ ನಂಗೆ ಗೊತ್ತು, ಹೆವಿ ರಿಸ್ಕ್. ಒಂದೇ ಒಂದು ಚಿಕ್ಕ ಮಿಸ್ಟೇಕ್ ಸಾಕು, ಎಲ್ಲ ಊಷ್ಟು. ಸೊ ನಿಮಗೆ ಅಲ್ಲಿಯವ್ರ ಬಗ್ಗೆ ಗೊತ್ತಿಲ್ಲ ಅಂದರೆ, ಅವ್ರ ಹತ್ರನೂ ಮುಂಚೆ ತುಂಬ ಲೀಟರ್ ಕ್ಲಾಸ್ ಬೈಕ್ಸ್ ಇತ್ತು, 10R ಕೂಡ ಇತ್ತು ಅವ್ರ ಹತ್ರನೂ. 17 ಮಾಡಲ್ ಟೆನ್ಆರ್ ಇಟ್ಕೊಂಡಿದ್ರು. ಆದರೆ ಅದು ಅದನ್ನು ಮಾರಿ R1 ತೊಗೊಂಡ್ರು. R1 ಆದಮೇಲೆ ಬೇರೆ ಇನ್ಯಾವುದೋ ಗಾಡಿ ತೊಗೊಂಡಿದ್ರು ಅನಿಸುತ್ತೆ. ಇವಾಗ H2 ಕಾರ್ಬನ್.
ಸೊ ಇದರ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ನೋಡಿ ಏನು ಸೂಪರ್ ಆಗಿದೆ. ಅನಲಾಗ್ ಡಿಜಿಟಲ್ ಕಾಂಬಿನೇಷನ್ ಇದು. ನಂದು ಹುಲಿಯಲ್ಲಿ ಈ ನೀಡಲ್ ಬರಲ್ಲ, ಈ ನೀಡಲ್ ಇದ್ರೆ ಅನಲಾಗ್ ಅಂತಾರೆ ಅದನ್ನ. ನಂದು ಕಂಪ್ಲೀಟ್ಲಿ ಡಿಜಿಟಲ್ ಆ್ಯಕ್ಚುಲಿ, ವಿತ್ ಎಲ್ ಇ ಡಿ ಆರ್ ಪಿ ಎಮ್ ಇಂಡಿಕೇಟ್ರು. ಸೊ ಇದರಲ್ಲಿ ಅನಲಾಗು ಡಿಜಿಟಲ್ ಎರಡೂ ಇದೆ. ಆಮೇಲೆ ರೇವ್ ಮಾಡಿದ್ರೆ ಈ ಫುಲ್ಲು ಫಾಂಟ್ಸು ಬ್ಲಿಂಕ್ ಆಗುತ್ತೆ ನೋಡಿ. ಇವಾಗ ನೋಡ್ಕೊಳ್ಳಿ, ಅದು ಬ್ರಿಂಕ್ ಆಗುತ್ತೆ ನೋಡಿ. ನೋಡಿದ್ರಾ ಇವನೇನು ಗುರು, 14,000 ಇಟ್ಟವನೇ ಬ್ಲಿಂಕರು. ಏಯಪ್ಪ 14,000 ಶಿಫ್ಟ್ ಮಾಡ್ತಾನೆ ಇವನು. ಸೊ ಅದು ಏನಕ್ಕೆ ಬ್ಲಿಂಕ್ ಆಗುತ್ತೆ ಅಂದರೆ ಗೇರ್ ಚೇಂಜ್ ಮಾಡಿ ಅಂತ ಹೇಳಿರ್ತದ್ರು. ನಮ್ಮ ಹುಲ್ಲಿಲಿ ಫುಲ್ ಲೈಟು ಹಿಂಗೆ ಬಂದ್ಬಿಟ್ಟು ಡಿಂಗ್ 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 ಅಂತ ಬ್ಲಿಂಕ್ ಆಗುತ್ತಲ್ಲ, ಗೇರ್ ಚೇಂಜ್ ಮಾಡಬೇಕು ಅಂತ. ಅವಾಗ ಇವ್ರ ಗಾಡೀಲಿ 14,000 ಇಟ್ಬಿಟ್ಟಿದ್ದಾರೆ. ಅಲ್ಲಿವರೆಗೂ ಯಾರು ರೇವ್ ಮಾಡ್ತಾರೆ ಬರೀ ಗಾಡಿನ. ನನ್ನ ಗಾಡಿಯಲ್ಲೇ 10,000 ಆರ್ ಪಿ ಎಮ್ಗೆ ಬ್ಲಿಂಕ್ ಆಗುತ್ತೆ ಗೇರ್ ಚೇಂಜ್ ಮಾಡುವಂತ. 10-11 ಅನ್ಕೊಂತೀನಿ. ಹಾಂ, ಆಮೇಲೆ ಎಚ್ ಟು ಕೇಳಿದ್ರಿ, ಓಕೆ ಎಚ್ ಟು ಆರ್ ಕೇಳ್ತಿರಲ್ಲ ಗುರು. ಏನು ಗುರು ನೀವೆಲ್ಲ, ಎಚ್ ಟು ಆರ್ ಇಲ್ಲ ಗುರು, ರೋಡಲ್ಲಿ ಓಡ್ಸೋಕೆ ಆಗಲ್ಲ ಅದನ್ನು. ಅದು ಓನ್ಲಿ ಟ್ರ್ಯಾಕಿಗೆ ಅಷ್ಟೇ. ನೀವು ಮೋಸ್ಟ್ಲಿ ಯಾರೋ ಪಾಕಿಸ್ತಾನಲ್ಲಿ ಇರೋ ವ್ಲಾಗರ್ ಒಬ್ಬ ಇದಾನಲ್ಲ, ಎಚ್ ಟು ಆರ್ ರೋಡಲ್ಲಿ ಓಡಿಸ್ತಾನು. ಗೂಬೆ ನನ್ನ ಮಗ, ಅವನು ಓಡ್ಸಂಗಿಲ್ಲ ಅದನ್ನು. ಬೈಕು ರಿಜಿಸ್ಟರ್ ಆಗಲ್ಲ, ಅದಕ್ಕೆ ಇನ್ಶೂರೆನ್ಸ್ ಬರಲ್ಲ, ಏನೂ ಇಲ್ಲ. ಅವನ ಸತ್ರ ಹೋದ, ಬೇರೆ ಯಾರಿಗಾನ ಇಟ್ಬಿಟ್ಟು ಸಾಯಿಸ್ದ ಅಂತ ಇಟ್ಕೊಳ್ರಿ. ಥರ್ಡ್ ಪಾರ್ಟಿ ಎಲ್ಲಿಂದ ಕೊಡ್ತೀರಾ? ಅವ್ನು ಯಾರು, ಯಾವ ಇನ್ಶೂರೆನ್ಸ್ ಕಂಪ್ನಿನೂ ಸೆಟಲ್ ಮಾಡೋಕ್ಕೆ ಇನ್ಶೂರೆನ್ಸೇ ಇಲ್ವಲ್ಲ ಗಾಡೀಲಿ. ಹಂಗೆಲ್ಲ ಮಾಡಬಾರ್ದು ಕಣ್ರಯ್ಯ. ಅದು ಟ್ರ್ಯಾಕ್ ಯೂಸು, ಬರೀ ಟ್ರ್ಯಾಕ್ ಓಡಿಸ್ಬೇಕಷ್ಟೇ. ಇವೆಲ್ಲ ರೋಡ್ ಲೀಗಲ್ ವರ್ಷನ್ ಆಫ್ ದ ಹೆಚ್ ಟು ಆರು, ಹೆಚ್ ಟು ಮೇಲೆ ಹೆಚ್ ಟು ಕಾರ್ಬನ್ನು. ಇದು ನೋಡಿಸ್ಕೊಳ್ರಿ, ಪರವಾಗಿಲ್ಲ. ಅವ್ನು ಯಾರು ಅವ್ನು ಗುರು ಮುಟ್ಟಾಳ. ಪಟಾಕಿ ಹೊಡಿತಾ ಇದ್ದವರು ಬಡಾರ್ ಬಡಾರ್ ಅಂತ. ಸೊ ಅಸ್ಗರ್ ಅಲಿ ಅವರೇ, ತುಂಬಾ ತುಂಬಾ ಥ್ಯಾಂಕ್ ಯು. ಇಂಥ ಲಿಮಿಟೆಡ್ ಮಾನ್ಸ್ಟರ್ನ ನನ್ನ ಕೈಲಿ ಕೊಟ್ಟಿದ್ದೀರ, ಓಡಿಸ್ಕೋಪ ಅಂತ. ಸೊ ಸ್ವೀಟ್ ಆಫ್ ಯು. ಯಾರು ಹಂಗೆಲ್ಲ ಲೀಟರ್ ಕ್ಲಾಸ್ ಬೈಕ್ಸ್ನ ಬೇರೆಯವ್ರಿಗೆ ಕೊಡಲ್ಲ. ಸಿ, ನಮಗೆಲ್ಲ ಯೂಸ್ ಟು ಇದೆ, ನಾವು ಲೀಟರ್ ಕ್ಲಾಸ್ ಬೈಕ್ಸ್ ನಾವೇ ಇಟ್ಟಿದ್ದೀವಿ. ಸೊ ಆ ನಂಬಿಕೆ ಮೇಲೆ ಕೊಡ್ತಾರೆ. ಯೂಶ್ವಲಿ ಹೊಸಬ್ರಿಗೆಲ್ಲ ಇಷ್ಟು ದೊಡ್ಡ ದೊಡ್ಡ ಗಾಡಿ ಕೊಟ್ಬಿಟ್ರೆ ಪಕ್ಕ ಹೊಗೆನೆ ಆಗೋದವರು. ಒಂದ ನಿಲ್ಸಿ ಜಾಗದಲ್ಲೇ ಬೀಳಿಸ್ಬಿಡ್ತಾರೆ ಇಂಥ ಗಾಡಿಗಳನ್ನ, ಇಲ್ಲಾಂದರೆ ಏನಾದರೂ ಒಂದು ಮಾಡ್ಕೊಂಬಿಡ್ತಾರೆ. ಯೂಶ್ವಲಿ ಯಾರಿಗೂ ಹೊಸಬ್ರಿಗೆಲ್ಲ ಇಂಥ ಗಾಡಿಗಳನ್ನ ಕೊಡಲ್ಲ ಓನರ್ಸು, ತುಂಬ ರಿಸ್ಕ್ ಅದು. ಸೊ ಹೇಳಿದ್ನಲ್ಲ, ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ದಿ ಅಲಿ ವ್ಲಾಗ್ಸ್ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ. ಸ್ಟೇರಿಂಗ್ ಸ್ಟೆಬಿಲೈಸರ್ ಮೇಲೆ ಹಾಕಿದ್ದಾರೆ. ಹಾಂ, ಸ್ಟೇರಿಂಗ್ ಸ್ಟೆಬಿಲೈಸರು ಅಂದಾಗ ಕಮೆಂಟ್ ಸೆಕ್ಷನಲ್ಲಿ ಅಬ್ಸರ್ವ್ ಮಾಡ್ತಾ ಇದೆ. ಏನು ಗುರು ಅದು, ನೀನು ಹ್ಯಾಂಡಲ್ ಬಾರ್ಸ್ ಮೇಲೆ ಇರೋದು ರಾಡ್ ಥರ ಅಂತ ಕೇಳ್ತಾ ಇದ್ದೀರಾ? ಸೊ ನೋಡಿ, ಈ ಗಾಡೀಲೂ ಇದೆ, ಇದು ನನ್ನ ಗಾಡೀಲೂ ಇದೆ, ಈ ಗಾಡೀಲೂ ಇದೆ. ಇದು ಸ್ಟೇರಿಂಗ್ ಸ್ಟೆಬಿಲೈಸರ್, ಇದ್ರ ಬಗ್ಗೆ ಹೇಳ್ತೀನಿ ಒಂದು ಸಪ್ರೇಟ್ ವಿಡಿಯೋದು ಹೇಳ್ತೀನಿ. ನಮ್ಮ ಹುಲಿ ಏನು ಕಮ್ಮಿ ಇಲ್ಲ ಗುರು, ಈ ಗಾಡಿ ಕಂಪೇರ್ ಮಾಡಿದ್ರೆ ನಾಟ್ಕನ್ ಭಯಂಕರ ಪವರ್ಫುಲ್. ಅದು ಇದು ಅದು ಪಕ್ಕ ಪಕ್ಕ ನಿಲ್ಲಿಸಿ ಒಂದು ರನ್ವೇ ಕೊಡಬೇಕು ಅದನ್ನ ಪ್ರಾಪರಾಗಿ ಟೆಸ್ಟ್ ಮಾಡೋಕ್ಕೆ. ಅವಾಗೇ ಗೊತ್ತಾಗೋದು ಯಾವುದು ಎಷ್ಟು ಫಾಸ್ಟು ಅಂತ. ಈ ರೋಡಲ್ಲೆಲ್ಲ ಟೆಸ್ಟೇ ಮಾಡೋಕ್ಕಾಗಲ್ಲ, ಎರಡು ಒಂದೇ. ಯಾವ್ದು ಓಡಿಸಿದ್ರು ನಿಮ್ಗೇನು ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ. ಅದೂ ಭಯಂಕರ ಪವರು. ನೋಡಿ, ಸ್ಟ್ರೈಟ್ ಲೈನ್ಸ್ ಅಲ್ಲಿ ಒಂದು ರೇಂಜ್ ಗೊತ್ತಾಗುತ್ತೆ ಇದ್ರ ಪವರ್, ಅದಕ್ಕಿಂತ ಜಾಸ್ತಿ. ಈ ರೋಡಲ್ಲಿ ಕಾರ್ನರ್ಗಿಂತ ಮನುಷ್ಯರು ಯಾವಾಗ ಬರ್ತಾರೋ ಅನ್ನೋದೇ ದೊಡ್ಡ ಭಯ. ಆ ಸಾಂಗ್ ಈ ಗಾಡಿಗೆ ಸಖತ್ ಸೂಟ್ ಆಗುತ್ತೆ. ಏನ್ರಪ್ಪ ಡಿವಿಯನ್ಸ್, ನಿಮ್ಮ ಡಿವಿನೂ ಇಂಥದ್ದೊಂದು ಗಾಡಿ ಇಡಬೇಕು ಅಂತ ನಿಮ್ಗೆ ಆಸೆ ಇದೆಯಾ? ಯಾರಿಗಿರಲ್ಲ ಗುರು, ನನಗೂ ಭಯಂಕರ ಆಸೆ ಇದೆ ಎಚ್ ಟು ಇಷ್ಟು ಎಲ್ಲ ಇಡಬೇಕು ಅಂತ. ಆಗಬೇಕಲ್ಲ ಗುರು, ಅದಕ್ಕೆಲ್ಲ ನೆಕ್ಸ್ಟ್ ಲೆವೆಲ್ ದುಡ್ಡು ಬೇಕು. ಏನು ಕಮ್ಮಿನ ಗುರು, 58 ಲಕ್ಷ ಅಂತೆ. ಅಪ್ಪ ಸ್ವಾಮಿ, ಎಲ್ಲಿಂದ ತಗೋಬರೋಣ ಗುರು ಅಷ್ಟೊಂದು ದುಡ್ಡನ್ನ ಒಂದು ಬೈಕ್ ಮೇಲೆ ಅಷ್ಟೊಂದು ದುಡ್ಡು? ಇದು ರೇಟ್ ಕೇಳೇ ಸುಸ್ತಾಗ್ತಾ ಇದ್ದೀನಿ. ಇನ್ನು ಇದ್ರ ತಗೊಳ್ಳೋದೆಲ್ಲ ಗೊತ್ತಿಲ್ಲ ಗುರು, ದೇವ್ರಿಗೆ ಬಿಟ್ಟಿದ್ದು. ಇದೂ ಸಸ್ಪೆನ್ಷನ್ ಸಾಫ್ಟ್ ಇದೆ ಗುರು, ಎಬಿ ಗುದ್ದು ಗುದ್ದು ಅಂತೈತೆ.
ಕಾರ್ನರ್ಗೆ ಯಾವಾಗಲೂ ಸಸ್ಪೆನ್ಷನ್ ತುಂಬ ಸ್ಟಿಫ್ ಇರಬೇಕು. ಸ್ಟಿಫ್ ಇಲ್ಲ ಅಂದ್ರೆ ಏನು ಗೊತ್ತಾ, ಗಾಡಿ ಹಿಂಗೆ ಮಲಗಿಸ್ತೀವಲ್ಲ ಲಲ್ಲಲ್ಲಲ್ಲ ಅಂತ ಆಡ್ತಿದೆ, ಡ್ಯಾನ್ಸ್ ಆಡ್ತಿದೆ ಗಾಡಿ ಇವಾಗ. ಟ್ರ್ಯಾಕ್ಟ್ರ್ ಟ್ರ್ಯಾಕ್ಟ್ರನ್ನೇ ಉಲ್ಟಾ ಓಡಿಸ್ತಾರೆ. ನನ್ನ ಮಕ್ಕಳು ಜೆ ಸಿ ಬಿ ಯಾವಾಗ ಎತ್ಕೊ ಬರ್ತಾರೋ ಗೊತ್ತಿಲ್ಲ. ಸಾಕಪ್ಪ ಸ್ವಾಮ್ಯ ಗಾಡಿ ಸವಾಸ ರಾಕ್ಷಸ ಆಗಿರೋ ಗಾಡಿ ಇದು. ಸೈಕೋ ಗಾಡಿ ಇದು ನೋಡ್ರಿ ಒಂದ್ಸರಿ ಫ್ರಂಟ್ ಇದ್ರದ್ದು, ಫ್ರಂಟ್ ಲುಕ್ ನೋಡ್ರಯ್ಯ ಹೆವಿ, ಇದು ಮಾನ್ಸ್ಟರ್ ಥರ ಐತೆ ನೋಡ್ರಿ ಲೈಟು. ಸೈಕಲ್ಲ ಇದು ಫ್ರಂಟ್ ಲುಕ್ಕು, ಸೂಪರ್ ಗಾಡಿ ಗುರು ಇದು ನೋಡೋಕೆ ಮಾತ್ರ. ಅಜ್ಜಿ ಯಾವುದೋ ಏಲೇನು ಇದ್ದಂಗೆ ಐತೆ ಗಾಡಿ ಇದು. ಥ್ಯಾಂಕ್ಸ್ ಅ ಲಾಟ್, ಇಟ್ ಈಸ್ ಅ ಸ್ಯಾವೇಜ್ ಬೈಕ್, ಇಟ್ ಈಸ್ ಅ ಸ್ಯಾವೇಜ್ ಬೈಕ್. How do you feel my tenor are beautiful na, very good. Pick up on the straights. No doubt about it. It feels risky, no, like to open. Oh, very risky, very risky. And also the throttle response, you know, if you're leaving it and giving it a slight throttle, it will, if you're not, the torque is exactly. ಸೊ ಈ ಫ್ರಂಟ್ ಲುಕ್ ಏನು ಸೀನ್ ಗೊತ್ತಾ, ಇದು ಬಂದ್ಬಿಟ್ಟು ಇಂಟೇಕು, ಏರ್ ಇಲ್ಲಿಂದನೇ ಪಾಸ್ ಆಗೋದು. ಆ್ಯಕ್ಚುಲಿ ನಮ್ಮ ಹುಲಿಗೆ ನೀವು ನೋಡಿದ್ರ ಸೆಂಟ್ರಲ್ ಗ್ಯಾಪ್ ಬರುತ್ತೆ, ಅಲ್ಲಿಂದ ಏರ್ ಹೋಗುತ್ತೆ, ಇದಕ್ಕೆ ಇಲ್ಲಿ ಏರ್ ಹೋಗುತ್ತೆ. ಸೊ ಅದಕ್ಕೆ ನೋಡ್ರಿ ಆ ಸೈಡು, ಈ ಸೈಡ್ ಮೆಶ್ ಇಲ್ಲ, ಇದು ಮೆಶ್ಶು ಡೈರೆಕ್ಟಾಗಿ ಇಂಜಿನ್ ಸೂಪರ್ ಚಾರ್ಜರ್ಗೆ ಹೋಗುತ್ತೆ ಇದು. ಆಯ್ತಪ್ಪ ಇನ್ನೇನು ಮನೆಗೆ ಹೋಗೋದು, ಏನಂತೀರಾ ಬಾಯ್ಸ್, ಹೆಚ್ ಟು ಒಡೆಯೋಣ ಒಂದು ದಿವಸ, ಏನೋ ಫುಲ್ ಹ್ಯಾಪಿನಾ ಫುಲ್ ಖುಷ್. ನೀವು ಕೇಳಿದ್ದು ಹೆಚ್ ಟು, ನಾನು ಅದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಗಾಡಿ ತೋರಿಸಿದ್ದೀನಿ, ಹೆಚ್ ಟು ಕಾರ್ಬನ್ನು. ಲೈಕು ಸಬ್ಸ್ಕ್ರೈಬ್ ಏನಾನ ಮಾಡಿಲ್ಲ ಅಂದ್ಕೊಳ್ರಿ, ನಿಮಗೆಲ್ಲ ನಿಮ್ಮ ಕನ್ನಡ ದುಡ್ಗೆ ಹಾಕಣ್ರಯ್ಯ, ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ. ಆಮೇಲೆ ಅಲಿ ವ್ಲಾಗ್ಸ್ ಅವ್ರದ್ದು ಚಾನಲ್ ಚೆಕ್ ಮಾಡಿರಿ, ದಿ ಅಲಿ ವ್ಲಾಗ್ಸು. ಹೈ ಕಂಪ್ರೆಷನ್, ಯಾ ದಟ್ಸ್ ದ ಮೈನ್. ಫೋಟೋ ತೆಗಿತವನ, ಇಡಿ 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 ಒಡಿ ಫೋಟೋ, ಬಾಯ್ 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 ಬಾಯ್. ಸೊ ನಾವೇನಕ್ಕೆ ಅಲ್ಲಿ ನಿಲ್ಸಿದ್ದೋ ಅಂದ್ರೆ, ನಾನು ಸ್ಟ್ರೈಟ್ ಹೋಗಲ್ಲ, ನಮ್ಮ ಮನೆಗೆ ಇಲ್ಲೇ ಹೊಸಕೋಟೆಯಿಂದ ಒಳಗೆ ಹೋಗ್ಬಿಡ್ತೀನಿ. ಅದೇ ಗೊತ್ತಲ್ಲ ಗುರು, ನಮ್ ಮಾಮೂಲಿ ಬಿರಿಯಾನಿ ರೂಟು ಆ ರೂಟು ಗುರು. ಆ ಗಾಡಿ ಓಡಿಸಿದ್ಮೇಲೆ ನನ್ನ ಗಾಡಿ ಓಡಿಸಿದ್ರೆ ಸಖತ್ ಲೈಟ್ ಅನ್ನಿಸ್ತಾ ಇದೆ ನನಗೆ ಇವಾಗ, ಬ್ಯಾಕ್ ಟು ಬ್ಯಾಕ್ ಇವಾಗ ಇದನ್ನು ತೊಗೊಂಡಲ್ಲ, ತುಂಬ ಲೈಟ್ ವೈಟ್ ಅನ್ನಿಸ್ತಾ ಇದೆ ನನ್ನ ಗಾಡಿ ನನಗೆ. ಅದು ಸ್ವಲ್ಪ ಬಲ್ಕಿ ಮಗಂದದು, ಅಯ್ಯ ಇನ್ನೇ ಅವರು ಪೆಟ್ರೋಲ್ ಕ್ಯಾಪೆ ಹಾಕಿಲ್ಲ. ಸೊ ಅದು ವೈಟ್ ಜಾಸ್ತಿ, ಪವರ್ ಜಾಸ್ತಿ, ದುಡ್ಡೂ ಜಾಸ್ತಿ ಮಗ. ಏನಾ ಗಾಡಿ ರೇಟ್ಗೆ ನಮ್ಮ ಹುರುಳಿ ತರೋದು, ಎರಡು ಗಾಡಿ ಇಸ್ಕೋಬೋದು ಗುರು, ಎರಡು ಗಾಡಿ ತೊಗೊಂಡು ಇನ್ನೂ ದುಡ್ಡು ಮಿಕ್ಕಿರುತ್ತೆ ಅನ್ಸುತ್ತೆ. ಅಯ್ಯಪ್ಪ 58 ಲಕ್ಷ, ಬಟ್ ಸೀರಿಯಸ್ಲಿ ನಿಮಗೆ ಅದು ಅಷ್ಟೊಂದು ದುಡ್ಡು ಹಾಕೋದು ಅದ್ರ ಮೇಲೆ ಹೊರತು ಅನ್ನಿಸ್ತಾ, ಏನು ಹೇಳ್ಕೋಬೇಕಷ್ಟೇ ನನ್ನ ಹತ್ರ ಹೆಚ್ ಟು ಕಾರ್ಬನ್ ಐತೆ ಅಂತ. ಅಂಥ ಮ್ಯಾಜಿಕಲ್ ಗಾಡಿ ಏನಲ್ಲ ಅದು, ನಮ್ಮ ಹುಲಿನೇ ಸಾಕು ಅನ್ಸುತ್ತೆ ನನಗೆ, ಅಷ್ಟೊಂದು ದುಡ್ಡು ಹಾಕ್ಬಿಡು ಅದ್ರ ಮೇಲೆ. ಅಯ್ಯಪ್ಪ ಏನೋ ಈ ಗಾಡಿಗೆ ಡಬಲ್ ಪವರೋ ತ್ರಿಬಲ್ ಪವರೋ ಇದ್ದರೆ ಒಪ್ಕೋತಾ ಇದ್ದೆ. ಓ ಬಿಡಪ್ಪ ಅಷ್ಟೊಂದು ಐತೆ ಆ ಗಾಡೀಲಿ, ಕೊಡ್ಬೋದು ಅಷ್ಟೊಂದು ದುಡ್ಡು ಅಂತ. ಬಟ್ ಮಿನಿಮಲ್ ಡಿಫ್ರೆನ್ಸು ಈ ಗಾಡಿ ಆ ಗಾಡಿ ಓಡ್ಸೋಕೆ ಏನು ಭಾರಿ ಡಿಫ್ರೆನ್ಸ್ ಏನು ಕಾಣಿಸಲ್ಲ. ಆ್ಯಕ್ಚುಲಿ ಅದಕ್ಕಿಂತ ನನಗೆ ಈ ಗಾಡಿ ಸ್ವಲ್ಪ ಸ್ಮೂತ್ ಅನ್ನಿಸ್ತಾ ಇದೆ, ಥ್ರಾಟಲ್ ರೆಸ್ಪಾನ್ಸ್ ಎಲ್ಲ. ಇದೊಂಥರ ಸ್ಮೂತ್ ಬೇಬಿ ಇದು, ಅದೊಂದು ಚೂರು ರಫ್ ಇದೆ ಗಾಡಿ ಇದು. ಏನೋ ಬಿಡಪ್ಪ ಒಂದು ಒಳ್ಳೆ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಕೊಟ್ಟೆ ಅಲಿ ಬ್ರೌ, ಥ್ಯಾಂಕ್ ಯು ಬ್ರೌ. ಸೊ ಅಲಿಗೆ ಹುಲಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ, ಅವ್ರ ವಿಡಿಯೋ ನೋಡಿದ್ರೆ ಗೊತ್ತಾಗೋದು. ಸೊ ಅಷ್ಟೇ ಕಣ್ರಪ್ಪ, ಇನ್ನೊಂದು ವಿಡಿಯೋಲ್ಲಿ ಸಿಗ್ತೇನೆ. ಟಾಟಾ, ಬಾಯ್ ಬಾಯ್.